ಸ್ಟಡಿ ಫೆಸಿಲಿಟೇಟರ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನವಿಲು ವಿಷಯದ ಕುರಿತು 10 ವಾಕ್ಯದ ಪ್ರಬಂಧವನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ನವಿಲು ಒಂದು ಸುಂದರ ಪಕ್ಷಿ. ನವಿಲು ಒಂದು ಸುಂದರ ಪಕ್ಷಿ. ಎರಡನೇ ವಾಕ್ಯ, ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿ. ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿ. ಮೂರನೇ ವಾಕ್ಯ, ನವಿಲು ಉದ್ದನೆಯ ಕತ್ತು ಹೊಂದಿದೆ. ನವಿಲು ಉದ್ದನೆಯ ಕತ್ತು ಹೊಂದಿದೆ. ನಾಲ್ಕನೇ ವಾಕ್ಯ, ಇದು ಹೆಚ್ಚಾಗಿ ನೀಲಿ ಬಣ್ಣ ಮತ್ತು ಇತರೆ ಬಣ್ಣಗಳಿಂದ ಕೂಡಿದೆ. ಇದು ಹೆಚ್ಚಾಗಿ ನೀಲಿ ಬಣ್ಣ ಮತ್ತು ಇತರೆ ಬಣ್ಣಗಳಿಂದ ಕೂಡಿದೆ. ಐದನೇ ವಾಕ್ಯ, ಇದರ ತಲೆಯ ಮೇಲೆ ಕಿರೀಟದ ಗುಚ್ಛವನ್ನು ಕಾಣುತ್ತೇವೆ. ಇದರ ತಲೆಯ ಮೇಲೆ ಕಿರೀಟದ ಗುಚ್ಛವನ್ನು ಕಾಣುತ್ತೇವೆ. ಆರನೇ ವಾಕ್ಯ, ನವಿಲು ಹಣ್ಣುಗಳು ಧಾನ್ಯಗಳು ಮತ್ತು ಹುಳುಗಳನ್ನು ತಿನ್ನುತ್ತದೆ. ನವಿಲು ಹಣ್ಣುಗಳು ಧಾನ್ಯಗಳು ಮತ್ತು ಹುಳುಗಳನ್ನು ತಿನ್ನುತ್ತವೆ. ನವಿಲು ಕಾರ್ಮೋಡ ಕವಿದು ಮಳೆಯಾಗುವಾಗ ನರ್ತಿಸುತ್ತದೆ. ನವಿಲು ಕಾರ್ಮೋಡ ಕವಿದು ಮಳೆಯಾಗುವಾಗ ನರ್ತಿಸುತ್ತದೆ. ಎಂಟನೇ ವಾಕ್ಯ, ನವಿಲು ಕಾಡಿನಲ್ಲಿ ಮತ್ತು ತೋಟಗಳಲ್ಲಿ ಕಂಡುಬರುತ್ತದೆ. ನವಿಲು ಕಾಡಿನಲ್ಲಿ ಮತ್ತು ತೋಟಗಳಲ್ಲಿ ಕಂಡುಬರುತ್ತದೆ. ಒಂಬತ್ತನೇ ವಾಕ್ಯ, ನವಿಲನ್ನು ಮಯೂರ ಮಯಿಲು ಸೋಗೆ ನೆಮಲಿ ಎಂದು ಕರೆಯುತ್ತಾರೆ. ನವಿಲನ್ನು ಮಯೂರ ಮಯಿಲು ಸೋಗೆ ನೆಮಲಿ ಎಂದು ಕರೆಯುತ್ತಾರೆ. ಹತ್ತನೇ ವಾಕ್ಯ, ನವಿಲು ಇತರೆ ಪಕ್ಷಿಗಳಂತೆ ಎತ್ತರದಲ್ಲಿ ಹಾರಾಡುವುದಿಲ್ಲ.
ನವಿಲು ಇತರೆ ಪಕ್ಷಿಗಳಂತೆ ಎತ್ತರದಲ್ಲಿ ಹಾರಾಡುವುದಿಲ್ಲ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.